ವೆಲ್ಕಮ್ ಟು ವಿಷ್ಣು ಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆಗೆ ಪ್ರೆಗ್ನೆನ್ಸಿಯಿಂದ ಬರುವಂತಹ ಹೊಟ್ಟೆ ನೋವು ಯಾವ ರೀತಿಯಾಗಿ ಇರುತ್ತೆ, ಯಾವ ಜಾಗದಲ್ಲಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ ಪೀರಿಯಡ್ಸಿಂದ ಬರುವಂತಹ ಹೊಟ್ಟೆ ನೋವು ಯಾವ ರೀತಿಯಾಗಿರುತ್ತೆ, ಯಾವ ಜಾಗದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತಿದೆ. ಆದರೆ ಪ್ರೆಗ್ನೆನ್ಸಿಯಿಂದ ಬರುವಂತಹ ಹೊಟ್ಟೆ ನೋವು ಯಾವ ರೀತಿಯಾಗಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಇಂಪ್ಲಾಂಟೇಷನ್ನಿಂದ ಅಥವಾ ಗರ್ಭ ನಿಂತಿರುವ ಕಾರಣದಿಂದ ಬರುವಂತಹ ಹೊಟ್ಟೆ ನೋವು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್, ಹಾಗೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ, ದಂಪತಿಗಳಾದ ನೀವುಗಳು ಓವುಲೇಷನ್ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಿದರೆ ಈ ಅಂಡಾಣು ವೀರ್ಯಾಣುವಿನ ಮಿಲನ ಕ್ರಿಯೆ ಆಗಿದ್ರೆ ಅಥವಾ ಈ ಫರ್ಟಿಲೈಜೇಷನ್ ಪ್ರೋಸೆಸ್ ಏನಿದೆ ಇದೇನಾದರೂ ಸಕ್ಸಸ್ಫುಲ್ ಆಗಿ ಹೋಗಿದ್ರೆ, ಸೊ ನೆಕ್ಸ್ಟ್ ಸೆಕೆಂಡ್ ಪ್ರೋಸೆಸ್ ಏನಪ್ಪ ಅಂತಂದರೆ ಈ ಒಂದು ಅಂಡಾಣು ವೀರ್ಯಾಣುಗಳೇನಿದ್ದಾವೆ, ಸೊ ಇವುಗಳು ಫೆಲೋಪಿಯನ್ ಟ್ಯೂಬಿಂದ ಟ್ರಾನ್ಸ್ಫರ್ ಆಗಿ ಅಥವಾ ಪಾಸ್ ಆಗಿ ಈ ಗರ್ಭಕೋಶದ ಒಳಗಡೆ ಬರಬೇಕು. ಸೊ ಒಳಗಡೆ ಬಂದು ಇಲ್ಲಿರುವಂತಹ ಈ ಗರ್ಭಕೋಶದ ಗೋಡೆಗೆ ಗಟ್ಟಿಯಾಗಿ ಹಿಡ್ಕೋಬೇಕು ಸ್ನೇಹಿತರೆ. ಸೊ ಈ ಅಂಡಾಣು ವೀರ್ಯಾಣುಗಳು ಅಥವಾ ಈ ಭ್ರೂಣ ಆ ಗರ್ಭಕೋಶದ ಗೋಡೆಗೆ ಹಿಡ್ಕೊಂಡಾದ ನಂತರನೇ ಒಬ್ಬ ಮಹಿಳೆಯ ಗರ್ಭ ನಿಲ್ಲುತ್ತೆ. ಸೊ ಈ ಅಂಡಾಣು ವೀರ್ಯಾಣುಗಳು ಅಥವಾ ಈ ಎಂಬ್ರಿಯೋ ಅಥವಾ ಈ ಭ್ರೂಣ ಗರ್ಭಕೋಶವನ್ನು ಹಿಡಿಯುವ ಸಮಯದಲ್ಲಿ ಅಥವಾ ಅಂಟಿಕೊಳ್ಳುವ ಸಮಯದಲ್ಲಿ ಬಹಳಷ್ಟು ಜನ ಮಹಿಳೆಯರಲ್ಲಿ ಈ ಇಂಪ್ಲಾಂಟೇಷನ್ ಪೇನ್ ಅಥವಾ ಗರ್ಭ ನಿಲ್ಲುವಂತಹ ನೋವು ಅಥವಾ ಈ ಪ್ರೆಗ್ನೆನ್ಸಿಯ ಪೇನ್ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಈ ಪೇನ್ ಯಾವ ರೀತಿಯಾಗಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಈ ಪ್ರೆಗ್ನೆನ್ಸಿಯಿಂದ ಬರುವಂತಹ ಹೊಟ್ಟೆ ನೋವು ಯಾವ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಬಿಫೋರ್ ಪೀರಿಯಡ್ ಡೇಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮುಟ್ಟು ಬರೋದಕ್ಕೆ ಇನ್ನು ಒಂದು ವಾರ ಇದೆ ಅನ್ನುವಂತಹ ದಿನಗಳಲ್ಲಿ ಈ ರೀತಿಯ ಒಂದು ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಈ ಹೊಟ್ಟೆ ನೋವು ಯಾವ ಜಾಗದಲ್ಲಿ ಆಗುತ್ತೆ ಅಂತ ಹೇಳೋದಾದರೆ ಗರ್ಭಕೋಶದ ಬಲಗಡೆಗೆ ಅಥವಾ ಎಡಗಡೆಗೆ ಒಂದು ಕಡೆ ಈ ರೀತಿಯ ಹೊಟ್ಟೆ ನೋವು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಗರ್ಭಕೋಶದ ಎಡಗಡೆಯಿಂದ ಎಗ್ ರಿಲೀಸ್ ಆಗಿದ್ರೆ ನಿಮಗೆ ಗರ್ಭಕೋಶದ ಎಡಗಡೆಗೆ ನೋವಾಗುತ್ತೆ. ಹಾಗೇನೆ ಗರ್ಭಕೋಶದ ಬಲಗಡೆಯಿಂದ ಎಗ್ ರಿಲೀಸ್ ಆಗಿದ್ರೆ ನಿಮಗೆ ಗರ್ಭಕೋಶದ ಬಲಗಡೆಗೆ ಈ ಪೇನ್ ಆಗುತ್ತೆ. ಸೊ ಪೀರಿಯಡ್ ಸಮಯದಲ್ಲಿ ಈ ಗರ್ಭಕೋಶದ ಕೆಳಭಾಗ ಏನಿದೆ ಅಥವಾ ಲೋವರ್ ಅಬ್ಡೋಮಿನ್ ಏನಿದೆ, ಸೊ ಈ ಜಾಗದಲ್ಲಿ ನೋವು ಬರುತ್ತಲ್ವಾ. ಆದರೆ ಈ ಒಂದು ಇಂಪ್ಲಾಂಟೇಷನ್ನಿಂದ ಕ್ರ್ಯಾಂಪ್ಸ್ ಏನಾದರೂ ನಿಮಗೆ ಬರ್ತಾ ಇದ್ರೆ ಅಥವಾ ಇಂಪ್ಲಾಂಟೇಷನ್ನಿಂದ ನೋವೇನಾದರೂ ನಿಮ್ಮಲ್ಲಿ ಬರ್ತಾ ಇದ್ರೆ ಗರ್ಭಕೋಶದ ಬಲಗಡೆಗೆ ಅಥವಾ ಎಡಗಡೆಗೆ ಒಂದು ಕಡೆ ಈ ಒಂದು ನೋವು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗೇನೆ ಈ ನೋವು ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತಲ್ಲ, ಸೊ ಆ ರೀತಿಯಾಗಿ ಇರೋದಿಲ್ಲ. ಸೊ ಈ ನೋವು ಚುಚ್ಚೋ ಥರ ಅಥವಾ ಪ್ರಿಕಿಂಗ್ ಸೆನ್ಸೇಷನ್ ಏನು ಹೇಳ್ತೀವಿ, ಸೊ ಈ ರೀತಿಯ ಒಂದು ಫೀಲ್ ನಿಮಗೆ ಆಗ್ತಾ ಇರುತ್ತೆ. ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿ ಈ ಸ್ಟ್ರೆಚ್ನೆಸ್ ಫೀಲ್ ಆಗುತ್ತೆ, ಅಂದರೆ ಆ ಕಡೆ ಈ ಕಡೆ ಇರುವಂತಹ ಮಸಲ್ಸ್ಗಳು, ಗರ್ಭಕೋಶದಲ್ಲಿರುವಂತಹ ಈ ಮಾಂಸಗಳೇನಿದ್ದಾವೆ, ಸೊ ಇವುಗಳಲ್ಲಿ ಸೆಳೆತ ಹಾಗೆಯೇ ಎಳೆತ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಲೈಟಾಗಿ ಬ್ಲೋಟಿಂಗ್ ಪ್ರಾಬ್ಲಮ್ ಕೂಡ ಇರುತ್ತೆ, ಅಂದರೆ ಲೈಟಾಗಿ ಸ್ವಲ್ಪ ನಿಮಗೆ ಹೊಟ್ಟೆ ನೋವು ಕೂಡ ಇರುತ್ತೆ. ಹಾಗೆಯೇ ಈ ಸ್ಟ್ರೆಚ್ನೆಸ್ ಜೊತೆಗೆ ಮೈಲ್ಡಾಗಿ ಹೆವಿನೆಸ್ ಇನ್ ಲೋವರ್ ಅಬ್ಡಮಿನ್ ಅಂತ ಹೇಳ್ತೀವಿ, ಅಂದರೆ ಕೆಳ ಹೊಟ್ಟೆಯಲ್ಲಿ ಸ್ವಲ್ಪ ನಿಮಗೆ ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಈ ರೀತಿಯ ಒಂದು ಬದಲಾವಣೆ ಅಥವಾ ಈ ರೀತಿಯ ನೋವುಗಳು ಕಾಣಿಸ್ಕೊಳ್ಳೋದು ನಿಮ್ಮ ಗರ್ಭ ನಿಂತಿರುವ ಕಾರಣದಿಂದ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕೈಕಾಲಿಗೆ ಏನಾದರೂ ಏಟಾಯಿತು ಅಂತಂದರೆ ಮೊದಲು ನಿಮಗೆ ನೋವು ಫೀಲ್ ಆಗುತ್ತೆ, ಆ ನಂತರ ಆ ಜಾಗದಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಸೊ ಬ್ಲೀಡಿಂಗ್ ಆದ ನಂತರ ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಅಥವಾ ಆ ಜಾಗ ಊದ್ಕೊಳ್ಳುತ್ತೆ. ಸೊ ಸೇಮ್ ಲಾಜಿಕ್ ಏನಿದೆ ಇದು ನಿಮ್ಮ ಗರ್ಭಕೋಶದ ಇಂಪ್ಲಾಂಟೇಷನ್ನಲ್ಲೂ ನಡೆಯುತ್ತೆ ಅಥವಾ ಇಂಪ್ಲಾಂಟೇಷನ್ ಸಮಯದಲ್ಲೂ ಇದೇ ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಈ ಫರ್ಟಿಲೈಸ್ ಆಗಿರುವಂತಹ ಭ್ರೂಣ ಈ ಗರ್ಭಕೋಶದಲ್ಲಿ ಬಂದು ಅಂಟ್ಕೊಂಡಿದ್ದ ತಕ್ಷಣವೇ ಗರ್ಭಕೋಶದ ಗೋಡೆಗೆ ನೋವಾಗುತ್ತೆ, ಹಾಗೆಯೇ ಆ ಜಾಗದಲ್ಲಿ ಇರುವಂತಹ ಬ್ಲಡ್ ವೆಸಲ್ಸ್ಗಳು ಅಥವಾ ರಕ್ತನಾಳಗಳೇನಿದ್ದಾವೆ, ಸೊ ಅವುಗಳು ಬ್ರೇಕ್ ಡೌನ್ ಆಗುತ್ತಲ್ಲ, ಹಾಗಾಗಿ ಆ ಜಾಗದಲ್ಲಿ ಹರ್ಟ್ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಆ ಜಾಗದಲ್ಲಿ ಪೇಯ್ನ್ ಆಗುತ್ತೆ, ಹಾಗೆಯೇ ಈ ಪ್ರಿಕಿಂಗ್ ಸೆನ್ಸೇಷನ್ ಆಗಲಿ ಅಥವಾ ಈ ರೀತಿಯ ಒಂದು ನೋವೇನಿದೆ ಅದು ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.